अहो धन्येयं भारतभूमिः। नारीणां सौख्यत्रयमामनन्ति वृद्धाः। शैशवे पितृसौख्यं, यौवने पतिसौख्यं, पञ्चमे पुत्राः सन्ति देवेन्द्रकल्पाः। एक्स्पीरियन्स् तुम्बा चेन्नागित्तु। स्टार्टिंग डायलॉग हेळोदक्के स्वल्प कष्ट आयितु, आमेले होक्ता होक्ता सर बैदु एल्ल माडि आमेले सरि माड्दे। इवाग नोडिद्रे तुम्बा खुशि आगुत्ते। मूवीन ಚಲನಚಿತ್ರ ಏಕಚಕ್ರಂ ಬಹಳ ಚೆನ್ನಾಗಿ ಮೂಡಿ ಬಂದಿದೆ। ಈ ಚಿತ್ರದಲ್ಲಿ ನಟಿಸಿರೋದಕ್ಕೆ ನನಗೂ ಕೂಡ ತುಂಬಾ ಖುಷಿ ಇದೆ। ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತಾ ದಯಾ ಸಖ ಧಿಕ್ ಸಂಸಾರಂ ಅಂಬಾ ದೈವಂ ಪೃಷ್ಠತಃ ಕೃತ್ವಾ ಪೌರುಷಮಾಶ್ರಯಂತೆ। सानुकंपो भूत्वा सदैत्यो मां विसृजेदपि। एकचक्रम संस्कृत चलनचित्र बहुत अत्यद्भुत मूडि बंदिदे। महाभारत सण प्रसंगवन्न इट्टुकोंडु ಪ್ರಸ್ತುತಕ್ಕೂ ಕೂಡ ಅದು ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನ ಬಹಳ ಸೊಗಸಾಗಿ ತೆರೆ ಮೇಲೆ ತೋರಿಸಿದ್ದಾರೆ ನಿರ್ದೇಶಕರಾಗಿರುವಂತಹ ಸುಚೇಂದ್ರ ಪ್ರಸಾದ್ ಅವರು। ಈ ಸಿನಿಮಾ ನೋಡಿ ನನಗೂ ನನ್ನ ಕುಟುಂಬದವರಿಗೂ ತುಂಬಾ ಸಂತೋಷವಾಗಿದೆ। ಧರ್ಮೋರಚಿತ ಅಂತ ಏನ್ ಹೇಳ್ತಾರೆ ಅದು ಹೇಗೆ ಮುನಿಯಲ್ಲಿ ಎಂಡಪ್ ಆಗುತ್ತೆ, ಆ ಬಕಾಸುರ ಹೇಗೆ ಕೊಲೆ ಆಗ್ತಾ ಅವನನ್ನ ಸಂಹಾರ ಮಾಡ್ತಾರೆ, ಇವೆಲ್ಲ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಒಂದಕ್ಕೆ ಕನೆಕ್ಷನ್ ತುಂಬಾ ಚೆನ್ನಾಗಿದೆ। ಇದೇ ಬ್ಯಾಕ್ಗ್ರೌಂಡ್ ನಲ್ಲಿ ಅರಾಜಕತೆ ಇರುವ ರಾಜ್ಯದಲ್ಲಿ ಅಂತ ರಾಜ ವೀಕ್ ಆಗಿರುವ ರಾಜ ಇದ್ರೆ ಏನಾಗುತ್ತೆ ಅನ್ನುವುದನ್ನ ಕೆಲವು ಬ್ಯಾಕ್ಗ್ರೌಂಡ್ ನಲ್ಲಿ ಕಾಶ್ಮೀರ್ ಫೈಟ್ಸ್ ಅಂತ ತೋರಿಸಿದ್ದಾರೆ। ಅಹಮೇವ ಯಾಸ್ಯಾಮಿ ರಾಕ್ಷಸ ನಿಕಟಂ अस्ति मे पुत्रो मन्त्रसिद्धस्तेजस्वी वीर्यवान्। नागायुत बलो मम पुत्रो भीमसेनः। कणयस्व दिनानि स राक्षसः बलवान् मानुषभोजी इति श्रूयते। खरदंष्ट्रो मृगादिपः सहायमपेक्षते। सृष्टिकर्तुर्नियमः एषः। क्षुधितो व्याघ्रः किं तृणानि भक्षयति? इदमस्ति मे भागधेयम्। भीमस्य शत्रुगणमर्दन गर्दनस्य सिंहस्य मत्तगज पाटन लम्पटस्य किं मूढा। यः बकदैत्यो सन्ति चान्ये बकाभाः। ರಂಗನಾಥರು ನಮ್ಮ ಸರ್ಕಾರಿ ಮಹಾರಾಜ ಜಯಚಾಮರಾಜೇಂದ್ರ ಸಂಸ್ಕೃತಿ ಮಹಾಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಮಹಾನುಭಾವ ಉಪಾಧ್ಯಾಯರಾಗಿ ಮತ್ತು ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ। ನಿಜವಾಗಿರೋದ್ರೆ ಮಠ ಛಾತ್ರಾಧಿಯ ಅಂತ ನೀವೇನಾದ್ರೂ ನೋಡಬೇಕು ಅಂತ ಇದ್ರೆ ಯಾವ ಮಠಗಳಲ್ಲೂ ಇಲ್ಲದೆ ಇರತಕ್ಕಂತ ರೀತಿಯಲ್ಲಿ ರಂಗನಾಥರು ಪಾಠ ಹೇಳ್ಕೊಡ್ತಾ ಇದ್ರು ಸಂಸ್ಕೃತ ಕಾಲದಲ್ಲಿ। ಅದೇ ಇಂಥ ಕಲೆಗಳು ಮೇಲಿನ ಮೇಲೆ
ಅದಕ್ಕೋಸ್ಕರ ಇವತ್ತು ಇದ್ರ ಬಗ್ಗೆ ಬಹಳ ಚೆನ್ನಾಗಿದೆ. ಇದು ಎಲ್ಲಾ ಶಾಲೆಗಳಲ್ಲಿ ಇದು ಆಗ್ಬೇಕು. ಆ ರೀತಿ ಒಂದು ಸರ್ಕಾರ ಆದೇಶ ಹೊರಡಿಸಲೇ ಹೊರಡಿಸ್ತೇನೆ. ಅದಕ್ಕೆ ಇಂತಹ ಒಂದು ಚಿತ್ರವನ್ನು ಮಾಡಿ ಇದನ್ನ ರಂಗದ ಮೇಲೆ ಪರದೆ ಮೇಲೆ ಮಾತ್ರ ತಂದಿದ್ದೀರಾ? ಇಲ್ಲ, ಇದನ್ನ ಪ್ರತಿಯೊಬ್ಬರ ಮನಸ್ಸಿಗೆ ನಾವು ಖಂಡಿತವಾಗಿಯೂ ಮುಟ್ಟಿಸ್ತೇವೆ. ಈ ಪಿಕ್ಚರ್ ಜೊತೆಯಲ್ಲಿ ಅದು ಅರಳುತ್ತದೆ, ಸಂಸ್ಕೃತ ಅರಳುತ್ತದೆ. ಸಂಸ್ಕೃತಕ್ಕೇನು ಸಾರ್ ಅವಳಿ ಅಳಿವಿನ ಹಂಚುವುದಲ್ಲ. ಏನೇಳು, ತುಂಬಾ ಆಶಾದಾಯಕವಾದಂತಹ ಬೆಳವಣಿಗೆ ಇದೆ. ನಾವು ಅದನ್ನ ಹಾಗೊಂದು ಅಳವತ್ಕೊಂಡಿಲ್ಲ, ಸಂಸ್ಕೃತಿಗೆ ಏನೂ ಆಗ್ತಿಲ್ಲ ಅಂತ ನಮ್ಮಲ್ಲಿ ಇಲ್ಲ. ಹಾಕಿ ನಮ್ಗೆ ಅದೊಂದು ಪರಿಸರ ರೂಪ ಪರಿಸ್ಥಿತಿಯೂ ಇಲ್ಲ. ಅಷ್ಟನ್ನು ಬಿಟ್ಟರೆ ನಿಜವಾಗ್ಲೂ ಸಂಸ್ಕೃತಕ್ಕೆ ಅದ್ಭುತವಾದಂತಹ ಭೂತಪೂರ್ವ ತನಿಸು ಮಟ್ಟಕ್ಕೆ ಬೆಳವಣಿಗೆ ಸಿಕ್ಕಿದೆ, ಸಿಗ್ತಾ ಇದೆ. ತುಂಬಾ ಜನರು ಆತುಕೊಂಡಿದ್ದಾರೆ. ನಮ್ಮ ಶಾಸ್ತ್ರ ಗ್ರಂಥಗಳು, ಅನೇಕ ಜ್ಞಾನ ಪರಂಪರೆ, ಜ್ಞಾನಧಾರೆ, ಜ್ಞಾನ ಶಾಖೆಗಳು ಎಲ್ಲೂ ಇರುವುದು ಪ್ರಾಕೃತ ಪಾಲಿ ಸಂಸ್ಕೃತ ಅನ್ನೋದನ್ನು ನಾವು ಮರೀತಕ್ಕೂದಲ್ಲ. ಮತ್ತೆ ಚೆನ್ನಾಗಿ ನಿರ್ದೇಶಕರು ಸುಚೇಂದ್ರ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಮಕ್ಕಳಿಗೆ ಹೇಗೆ ಗೊತ್ತಾಗಬೇಕು, ಎಲ್ಲರಿಗೂ ಹೇಗೆ ಗೊತ್ತಾಗಬೇಕು ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದರ ನಿಜವಾಗ್ಲೂ ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ. ಏಕಚಕ್ರಂ ಅನ್ನುವಂಥದ್ದು ಒಂದು ಚಕ್ರದ ರಥ, ಅದು ಒಂದು ಚಕ್ರದ ರಥ ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತಂದರೆ ಅರ್ಥ ಈ ಇದು ನಾವು ಯಾರೋ ಒಬ್ಬರು ಮಾಡಿದರೆ ಸಾಧ್ಯ ಇಲ್ಲ, ಇದು ಎಲ್ಲರೂ ಸೇರಿದರೆ ಮಾತ್ರ ಈ ಚಕ್ರ ರಥ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶ ಕೂಡ ಇದರೊಳಗಿದೆ. ಭಾಳ ಸುಂದರವಾದಂತಹ ಕಲ್ಪನೆ. ಇವತ್ತಿನ ಸಾಮಾಜಿಕ ದೃಷ್ಟಿಯಲ್ಲಿಯೂ ಮತ್ತು ಹಿಂದಿನ ಪೌರಾಣಿಕ ದೃಷ್ಟಿಯನ್ನು ಒಗ್ಗೂಡಿಸಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಕಲ್ಪನೆ ಇದರೊಳಗಿದೆ. ಈ ಏಕಚಕ್ರಂ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದನ್ನು ಸುಮಾರು 30 ವರ್ಷದ ನಂತರ ಒಂದು ಸಂಸ್ಕೃತದಲ್ಲಿ ಈ ಸಿನಿಮಾ ಬಂದಿರೋದ್ರಿಂದ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಈ ತಂಡಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಹಾಗೇನೆ ನಾಟಕ ಇದ್ದಿದ್ದು ಗೊತ್ತಿದ್ರು ಕೂಡ ಅದನ್ನ ಚಲನಚಿತ್ರವಾಗಿ ಮಾಡುವುದಕ್ಕೆ ಯೋಚನೆ ಮಾಡಿ ಈ ಚಲನಚಿತ್ರದಲ್ಲಿ ನಾಟಕ ಈಗಿನ ಕಾಲದಲ್ಲಿ ಹೇಗೆ ಆಗ್ಬೋದು ಅದನ್ನ ತೋರಿಸಿ ಅದಕ್ಕೆ ಹಿಂಬದಿಯಲ್ಲಿ ಹಳೆಯ ದ್ವಾಪರ ಯುಗದ ಚಿತ್ರವನ್ನ ತೋರಿಸಿ ಮತ್ತೆ ಇವತ್ತಿನ ಪರಿಸ್ಥಿತಿ ಏನಾಗ್ತದೆ ಅನ್ನೋದರ ಅದನ್ನು ಕೂಡ ಅದಕ್ಕೆ ಕೊಂಡಿ ಹಾಕಿ ಮಾಡಿರುವಂತಹ ಪ್ರಯತ್ನ ಬಹಳ ಅತ್ಯದ್ಭುತವಾಗಿತ್ತು. ನಾಟಕದಲ್ಲಿ ಮತ್ತು ಈ ಚಲನಚಿತ್ರದಲ್ಲಿ ನಟಿಸಿರುವಂಥ ಎಲ್ಲರೂ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವರು ಅದ್ಭುತ ಪ್ರತಿಭೆ, ಅವರ ಶಕ್ತಿ ಅದು ಈ ಚಲನಚಿತ್ರದ ಮೂಲಕ ಬಹಳ ಚೆನ್ನಾಗಿ ವ್ಯಕ್ತವಾಗಿದೆ. ಜನಗಳು ಇದನ್ನು ನೋಡಿ ಸಂತೋಷ ಪಡಬೇಕು, ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೀನಿ. ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಒಂದು ಸಂಸ್ಕೃತದ ಭಾಷೆಯ ಉಳಿವು ಎಲ್ಲರ ಕೈಯಲ್ಲೂ ಇದೆ. ಹಾಗಾಗಿ ಸಂಸ್ಕೃತವನ್ನು ಪೋಷಿಸಿ ಬೆಳೆಸೋದ್ರಿಂದ ನಮ್ಮ ಮುಂದಿನ ಪೀಳಿಗೆಯವರಿಗೆ ಸಂಸ್ಕೃತ ಒಂದು ವರದಾನವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.